ಬ್ರೋ ಏನೇನು ಮಾತಾಡಿದ್ದಾರೆ ಅಂತ ನಮ್ಮ ಡೆಸ್ಕ್ ಟೀಮು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹಾಕಿದೆ, ಅದನ್ನು ಗಮನಿಸೋಣ. ಭಾಳ ವಿಷಯಗಳನ್ನು ಹಂಚ್ಕೊಂಡಿದ್ದಾರಂತೆ. ಅವರಿಗೆ ಭಾಳ ಖುಷಿಯಲ್ಲಿದ್ದಾರೆ. ಮನೆಯಲ್ಲಿ ಪ್ರಾಬಬಲಿ ಜಾಮೂನ್ ಮಾಡಿರಬೇಕು ಅಂತ ಅನ್ನಿಸ್ತದೆ. ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿರ್ತಾರೆ. ತಿನ್ನಲಿ ಪಾಪ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಆಯಿತು, ನಾನು ಯಾವುದಕ್ಕೂ ಎದರಲ್ಲ. ಒಡಗಿದ್ಯಾಕಪ್ಪ, 6 ದಿನ ಎದರಿಲ್ಲ ಅಂದಮೇಲೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ, ಹಂಗಂದ್ಬಿಟ್ಟೆ ಓಡೋಗೋದು 6 ದಿನ. ಈ ಪ್ರಕರಣಕ್ಕೂ ನನಗೂ ಏನೂ ಸಂಬಂಧ ಇಲ್ಲ, ಹಿಂಗಂದ್ಬಿಟ್ಟು ಮತ್ತೆ 6 ದಿನ ಓಡೋಗೋದು. ಇದು ಉದ್ದೇಶಪೂರ್ವಕ ಕೃತ್ಯ. ಓ, 8 ಕೋಟಿ ಅವ್ರದ್ದಲ್ಲ, ಯಾರೋ ಇಟ್ಬಿಟ್ಟಿದ್ದಾರೆ ಬಂದು ಮನೆಯಲ್ಲಿ. ಕಳೆದ ಚುನಾವಣೆ ವೇಳೆ IT ದಾಳಿ ನಡೆಸಿದ್ರು. ದಾಳಿ ವೇಳೆ ಸಿಕ್ಕ ಹಣ ನಾವು ಸಂಪಾದಿಸಿದ್ದು. ಕ್ಯಾಶಲ್ಲಿ ಸಂಪಾದಿಸ್ಬಿಟ್ರ 8 ಕೋಟಿಯ? ಎಲ್ಲ ಹಣಕ್ಕೂ ದಾಖಲೆ ಕೊಟ್ಟು ವಾಪಸ್ ಪಡ್ಕೊಳ್ತೀನಿ. ಅಡಿಕೆ ತೋಟ ಕ್ರಷರ್ನಿಂದ ಬಂದ ಹಣ ಮನೆಯಲ್ಲಿತ್ತು. ಅಷ್ಟೊಂದು 8 ಕೋಟಿ ಕ್ಯಾಶಲ್ಲಿ ತಗೊಂಬರ್ತಾರ ಕ್ರಷರಿಂದ, ಅಡಿಕೆ ತೋಟದಿಂದ? ಆರೋಪ ಬಂದಿದ್ದರಿಂದ ಜನರ ಸಂಪರ್ಕಕ್ಕೆ ಬಂದಿರಲಿಲ್ಲ. ನಾನು ಎಲ್ಲೂ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದೆ. ಮನೆಯಲ್ಲೇ ಇದ್ರ ಹಂಗಂದ್ರೆ ಇಷ್ಟು ದಿನ ಏನು ಅವರೆಲ್ಲ ಹುಡ್ಕಂಗೆ ಮಾಡಿದ್ರಲ್ಲ, ಇಲ್ವಾ? ಹುಡುಕ್ಲಿಲ್ವಾ? ಸುಮ್ಮನೆನ ಇದು? ನೀನು ಹೊಡೆದಂಗೆ ಮಾಡು, ನಾನು ಅತ್ತಂಗೆ ಮಾಡ್ತೀನಿ ಅಂದಿದ್ದ ಇದು? ಓ, ಯಾರು ಹುಡುಕ್ಲೇ ಇಲ್ಲ, ಮನೆಯಲ್ಲೇ ಇದ್ರ ಸರ್ ನೀವು? ಅರೆ, ಮನೆಯಲ್ಲೇ ಇದ್ರಂತ್ರಿ 6 ದಿನ? ನಾವು 125 ಗಂಟೆ ಆಯಿತು. ಮಾಡೋಳು ಎಲ್ಲಿ ಹೋಗಿದ್ದಾರೆ? ಅಂಟಾರ್ಟಿಕಾಗೆ ಹೋಗಿದ್ದಾರಾ? ಅಮೆರಿಕಾಗೆ ಹೋಗಿದ್ದಾರಾ? ದುಬೈಗೆ ಹೋಗಿದ್ದಾರಾ? ಎಲ್ಲಿ ಅಡಗಿ ಕೂತಿದ್ದಾರೆ? ಅಜ್ಞಾತ ಸ್ಥಳದಲ್ಲಿದ್ದಾರಾ? ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ವಾ? ಫ್ಲೈಟಲ್ಲಿ ಹೋಗಿದ್ದಾರಾ? ಹೆಲಿಕಾಪ್ಟರಲ್ಲಿ ಹೋಗಿದ್ದಾರಾ? ಪ್ಯಾರಾಚೂಟಲ್ಲಿ ಹೋಗಿದ್ದಾರಾ? ಹಾರ್ಕೊಂಡು ಹೋಗಿದ್ದಾರಾ? ನಡ್ಕೊಂಡು ಹೋಗಿದ್ದಾರಾ ಅಂತೆಲ್ಲ ನಾವು ಮಾತಾಡ್ಬಿಟ್ಬಲ್ರಿ. ನನಗೆ ಬಹುಶಃ ಬುದ್ಧಿ ಸರಿಗಿಲ್ಲ ಅಂತ ಅನಿಸ್ತದೆ ಭ್ರಮಣೆ ನನಗೆ. ಮನೆಯಲ್ಲೇ ಇದ್ರಂತಲ್ರಿ, ಹೌದಾ? ಮನೆಯಾಗೆ ಇದ್ದರೂ ಸಿಗಲಿಲ್ಲ 6 ದಿನ ಇಂದ ಪೊಲೀಸರಿಗೆ. ನಾನೇನು, ಭಾಳ ಚಿಕ್ಕವನಿದ್ದಾಗ ನಾನು ಬಾಲಮಿತ್ರ, ಬಾಲಮಂಗಳ, ಚಂದಮಾಮ ಎಲ್ಲ ಓದ್ತಾ ಇದ್ನಪ್ಪ ನಾನು. ಹಂಗೇನಾದರೂ ಕತೆಯ ಇದು? ಹೊಸದಾ? ಚಂಪಕ ಅಂತ ಬರ್ತಾಯಿತ್ತು, ಭಾಳ ಫೇಮಸ್, ನಂಗೆ ಇಷ್ಟ. ಅದ್ರದ್ದು ಕತೆನಾ? A1 ಆರೋಪಿ 6 ದಿನ ಮನೆಯಲ್ಲಿದ್ದರೂ ಪೊಲೀಸರಿಗೆ ಸಿಗಲಿಲ್ವಾ? ಹೌದಾ? ನಾನು ಕೇಳ್ತಿರೋದು ನಿಜಾನಾ? ನಾನು ಇಲ್ಲೇ ಇದ್ದೀನಲ್ವಾ, ಬೆಂಗಳೂರಲ್ಲೇ ಇದ್ದೀವಲ್ಲ ನಾವೆಲ್ಲ. ಕರೆಕ್ಟ್ ರೀ, ಇಲ್ಲೇ ಇದ್ದೀವಿ ರೀ.